ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಗೆಲ್ರಿಗೂ ಗೀಸ್ಟ್ ಕಿಚನ್ಗೆ ಆದರವಾದ ಸ್ವಾಗತ. ಇವತ್ತು ನಾವು ಅಕ್ಕಿ ಹಿಟ್ಟಿನ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಒಂದು ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಮೈದಾ ಹಿಟ್ಟು, ಕಾಲು ಕಪ್ಪಷ್ಟು ಬೀರವೆ, ಹಾಗೆ ಕಾಲು ಕಪ್ಪಷ್ಟು ಪುಟಾಣಿ ಪುಡಿ. ಪುಟಾಣಿಯನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋದು ಡ್ರೈ ಆಗಿ. ಉಪ್ಪು ರುಚಿಗೆ ತಕ್ಕಷ್ಟು ಈರುಳ್ಳಿ, ಸಣ್ಣಗೆ ಹೆಚ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು, ಕರಿಬೇವಿನ ಎಲೆಗಳು ಹೆಚ್ಕೊಂಡಿರುವಂಥದ್ದು, ಕೊತ್ತಂಬರಿ ಸೊಪ್ಪು ಹೆಚ್ಚಿರುವಂಥದ್ದು. ಒಂಚೂರು ಚಿಲ್ಲಿ ಫ್ಲೇಕ್ಸ್ ಅಥವಾ ಖಾರ ಪುಡಿ ಬೇಕಾದರೆ ಹಾಕೋಬೋದು. ನಂತರ ಬಿಸಿ ಎಣ್ಣೆ 2-3 ಚಮಚ, ಚೆನ್ನಾಗಿ ಇದನ್ನು ಒತ್ತಿ ಕಲಸ್ಕೊಳ್ಳಿ. ಹಾಗೆ ಒಂಚೂರು ತುಪ್ಪ ಕೂಡ ಹಾಕೊಂಡಿದ್ದೀವಿ. ಈ ರೀತಿ ಹಾಕೊಳ್ಳೋದ್ರಿಂದ ರುಚಿ ಕೂಡ ಚೆನ್ನಾಗಿರುತ್ತೆ, ಹಾಗೆ ಎಣ್ಣೆ ಕೂಡ ಜಾಸ್ತಿ ಕುಡಿಯೋದಿಲ್ಲ. ಚೆನ್ನಾಗಿ ಇದನ್ನು ಕಲಸ್ಕೊಳ್ಳಿ ಗಟ್ಟಿಯಾಗಿ, ತುಂಬ ನೀರಾಗಿ ಕಲಸ್ಕೋಬಾರ್ದು. ಒಂದು 5-10 ನಿಮಿಷ ಹಾಗೆ ಇಡಿ. ನಂತರ ಈ ರೀತಿಯಾಗಿ ಇದನ್ನು ಒಂದು ಪ್ಲಾಸ್ಟಿಕ್ ಮೇಲೆ ಅಥವಾ ಬಟರ್ ಪೇಪರ್ ಮೇಲೆ ಈ ರೀತಿಯಾಗಿ ತಟ್ಕೊಂಡು ಎಣ್ಣೆ ಕಾದ ನಂತರ ಎಣ್ಣೆಯಲ್ಲಿ ಕರಿಯಿರಿ. ಇದನ್ನು ತೆಳ್ಳಗೆ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಹೀಗೆ ತಯಾರಾಗುತ್ತೆ ದಿಢೀರ್ ಅಂತ ಮಾಡ್ಕೊಳ್ಳುವಂಥ ರುಚಿಕರವಾಗಿರುವಂಥ ಅಕ್ಕಿ ನಿಪ್ಪಟ್ಟು. ಈ ರೆಸಿಪಿಯನ್ನು ಮನೆಯಲ್ಲಿ ತಯಾರಿಸಿ ಇಷ್ಟ ಆಗಿದ್ರೆ ಇದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.